ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಟಿಕ್ ಬಂಡಾ ದಟ್ ಇಸ್ ರೋಷನ್ ಪಿಂಟೋ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಬಂದಿದ್ದೀನಿ ಹೋಟೆಲ್ ವಿಕಾಸ್ಗೆ. ಇಲ್ಲಿ ಬಂದು ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾರೆ. ಬಿಸಿ ಬಿಸಿ ಚಿಬ್ಲು ಇಡ್ಲಿ ಮತ್ತು ಪೂರಿ ಮತ್ತು ಇನ್ನು ಬೇರೆ ಏನೇನೋ ಐಟಮ್ ಸರ್ವ್ ಮಾಡ್ತಾರೆ. ಹೋಟೆಲ್ ವಿಕಾಸ್ ಬಂದು ಹಿನ್ಕಲ್ ಫ್ಲೈ ಓವರ್ ಇದೆ ನೋಡಿ, ಅದ್ರ ಹತ್ರ ಇದೆ. ಹೋಗ್ತಾ ಅಲ್ಲ, ಬರ್ತಾ ಲೆಫ್ಟ್ ಸೈಡಲ್ಲಿ ಇರುತ್ತೆ. ನಿಮಗೆ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಹಾಗೆ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫಾಲೋ ಮಾಡಿ. ಈ ಜಾಗನ ನನಗೆ ರೆಕಮೆಂಡ್ ಮಾಡಿದ್ದು ನಮ್ಮ ಕ್ಯಾಮ್ರಾಮ್ಯಾನು. ಒಂದು ವಾರದ ಮುಂಚೆ ಇಲ್ಲಿ ಬಂದು ಟಿಫನ್ ಮಾಡಿದ್ದೆ, ಚಿಬ್ಲು ಇಡ್ಲಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾಡು ಅಂತ ಹೇಳಿದ್ದ. ಸೊ ಅದಕ್ಕೆ ಒಂದು ರೆಕಮೆಂಡೇಶನ್ ಮೇಲೆ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಸೊ ನೋಡೋಣ ಇಲ್ಲಿ ಹೋಗ್ಬಿಟ್ಟು ಚಿಬ್ಲು ಇಡ್ಲಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಸೊ ಹೋಟೆಲ್ ವಿಕಾಸಿಂದ ಇವಾಗ ಬಿಸಿ ಬಿಸಿಯಾಗಿ ಚಿಬ್ಲು ಇಡ್ಲಿ ತಗೊಂಡಿದ್ದೀವಿ. ಚಿಬ್ಲು ಇಡ್ಲಿ ಜೊತೆಗೆ ಒಂಚೂರು ಆಲೂಗಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ, ಒಂದು ಉದ್ದಿನ ವಡೆ, ಒಂದು ಮಸಾಲೆ ವಡೆ ಕೊಟ್ಟಿದ್ದಾರೆ. ಫಸ್ಟು ಬರೀ ಇಡ್ಲಿನ ಟೇಸ್ಟ್ ಮಾಡೋಣ. ಇಡ್ಲಿ ಬಂದು ಪೇಸ್ಟಿ ಆಗಿದೆ. ಅದಾದ ನಂತರ ಆ ಚಿಬ್ಲು ಇದೆ ನೋಡಿ, ಆ ಚಿಬ್ಲು ಅಂದರೆ ಬುಟ್ಟಿ ಬೇಸಿಕಲಿ ಬಂದು ಅದು ಬಂಬು ಬಿದಿರಿಂದ ಮಾಡಿರ್ತಾರೆ. ಅದ್ರದ್ದೊಂದು ಲೈಟಾಗಿ ಅರೋಮಾ ಇದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಇಡ್ಲಿನಲ್ಲಿ ತಿನ್ಬೇಕಾದ್ರೆ ಲೈಟಾಗಿ ಆ ಫರ್ಮೆಂಟೇಷನ್ದು ಒಂದು ಟೇಸ್ಟ್ ಬರುತ್ತೆ. ದಟ್ಸ್ ಓಕೆ, ಬಿಕಾಸ್ ಸಮ್ಮರ್ ಕಾಮನ್ ಅದು. ಇಡ್ಲಿ ಜೊತೆಗೆ ಕೆಂಪು ಚಟ್ನಿ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ ಇದನ್ನು. ಕೆಂಪು ಚಟ್ನಿ ಬಂದು ಫುಲ್ಲು ಖಾರ, ಅಲ್ಲಲ್ಲಿ ನೋಡೋಕ್ಕೆ ನಿಮಗೆ ಒಣ ಮೆಣಸಿನ್ಕಾಯಿದು ಚಟ್ನಿನಲ್ಲಿ ಬಿಟ್ಸ್ ಕಾಣಿಸುತ್ತೆ. ಆ್ಯಂಡ್ ಈ ಚಟ್ನಿಗೆ ಹುರುಗಡಲೆ ಮತ್ತು ಕಾಯಿ ಎರಡು ಹಾಕಿದ್ದಾರೆ. ಇದರಲ್ಲೂ ನಿಮಗೆ ಹುರುಗಡಲೆ ಡಾಮಿನೇಟಿಂಗ್ ಅಥವಾ ಕಾಯಿ ಡಾಮಿನೇಟಿಂಗ್ ಅಂತ ಬರಲ್ಲ, ಎರಡು ಈಕ್ವಲಾಗಿ ಬ್ಯಾಲೆನ್ಸ್ ಆಗಿದೆ ಇದು. ಬಟ್ ಚಟ್ನಿ ಮಾತ್ರ ಒಳ್ಳೆ ಖಾರ, ಅದು ಬೆಳಿಗ್ಗೆ ಬೆಳಿಗ್ಗೆನೇ ಬ್ರಷ್ ಮಾಡಿಬಿಟ್ಟು ಸೀದಾ ಬಂದು ಇಲ್ಲಿ ಟಿಫನ್ ಮಾಡಿದ್ವು ಅಂತಂದರೆ ಆ ಟೇಸ್ಟ್ ಬಡ್ಸ್ ಎಲ್ಲ ಒಂಥರ ಬೇಜಾರು ಆಗೋಗುತ್ತೆ. ಈ ಇಡ್ಲಿ ಜೊತೆಗೆ ಒಂಚೂರು ಬೆಣ್ಣೆ ಇದ್ದಿದ್ರೆ ಟೇಸ್ಟ್ ಇನ್ನೂ ಸಖತ್ತಾಗಿರ್ತಿತ್ತು. ಬಟ್ ನೆವರ್ ದ ಲೆಸ್ ಇಡ್ಲಿ ವಿತ್ ಚಟ್ನಿ ತುಂಬ ಚೆನ್ನಾಗಿದೆ. ಇಡ್ಲಿ ಜೊತೆಗೆ ಇಲ್ಲಿ ಆಲೂಗಡ್ಡೆ ಪಲ್ಯ ಕೂಡ ಕೊಟ್ಟಿದ್ದಾರೆ. ಕಾಮನ್ ಆಗಿ ಆಲೂಗಡ್ಡೆ ಪಲ್ಯ ಎಲ್ಲೂ ಕೊಡಲ್ಲ. ಸೊ ಚಟ್ನಿ ಎಷ್ಟು ಸ್ಪೈಸಿ ಆಗಿದೆ, ಆಲೂಗಡ್ಡೆ ಪಲ್ಯ ಅಷ್ಟೇ ಸಟಲ್ ಆಗಿ ಮಿನಿಮಲ್ ಫ್ಲೇವರ್ಸ್ ಅಲ್ಲಿ ಇದೆ. ಸೊ ಆಲೂಗಡ್ಡೆದು ಮ್ಯಾಶ್ ಪೀಸಸ್ಸು ಚೆನ್ನಾಗಿ ಸಿಗುತ್ತೆ. ಮೋಸ್ಟ್ಲಿ ವಿಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಬರ್ತಿರುತ್ತೆ. ಬೆಂಗಳೂರಿಗೆ ಹೋದಾಗಲೂ ಇಷ್ಟು ಟ್ರಾಫಿಕ್ ಇರಲಿಲ್ಲ, ನಮ್ಮ ಹಿನ್ಕಲ್ನಲ್ಲಿ ಇಷ್ಟು ಟ್ರಾಫಿಕ್ ಇದೆ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ದೇವಸ್ಥಾನದ ಮ್ಯೂಸಿಕ್ ಬರ್ತಾ ಇದೆ. ಈ ವಿಡಿಯೋ ಕಾಪಿರೈಟ್ಸ್ ಬಂದರೂ ಬರುತ್ತೆ, ಹೇಳೋಕ್ಕಾಗಲ್ಲ. ಹೋಪ್ಫುಲ್ಲಿ ಬರದೇ ಇರಲಿ ಅಂತ ಪ್ರೇ ಮಾಡ್ಕೊಳ್ತೀನಿ. ಉದ್ದಿನ ವಡೆ ಒಳಗಡೆ ನೋಡಿದ್ರೆ ಬಟ್ಟೆ ತೆಂಗಿನಕಾಯಿ ತುರಿಗಳು ಮತ್ತು ಮೆಣಸಿನಕಾಳು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಇದೆ. ಔಟ್ಸೈಡು ಯೂಶುವಲ್ ಆಗಿ ಕ್ರಿಸ್ಪಿ, ಒಳಗಡೆ ಬಂದು ಸ್ಪಾಂಜಿಯಾಗಿ ಕಾಟನ್ ಥರ ಇದೆ. ಆ್ಯಕ್ಚುಲಿ ವಡೆ ಒಳಗಡೆ ಇಷ್ಟು ತೆಂಗಿನಕಾಯಿ ಬಿಟ್ಸ್ ಸಿಗ್ತಿರೋದೆ ಲೈಕ್ ಬಿಗ್ ಥಿಂಗ್. ಯೂಶುವಲ್ ಆಗಿ ಎಲ್ಲೋ ಒಂದೆರಡ ಸಿಗುತ್ತೆ, ಇಲ್ಲಿ ಬಂದು ಪ್ರತಿಯೊಂದೊಂದು ಬೈಟಲ್ಲಿ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಬಂದು ರೈಸ್ ಬಾತ್ ಇದೆ. ರೈಸ್ ಬಾತ್ ಬಂದು ಹಾಫ್ ತಗೊಂಡೆ, ಕ್ವಾಂಟಿಟಿ ನೋಡಿದ್ರೆ ಹಾಫ್ಗೆ ಜಾಸ್ತಿನೇ, ತುಂಬ ಕಡೆ ಇದನ್ನೇ ಫುಲ್ ಅಂತ ಕೊಟ್ಬಿಡ್ತಾರೆ. ಸೊ ಖಾರ ಖಾರವ ಚಟ್ನಿ ತಿನ್ಬಿಟ್ಟು ಒಂದೆರಡು ನಿಮಿಷ ಸುಧಾರಿಸ್ಕೊಂಡೆ, ಅಷ್ಟು ಖಾರ ಇದೆ, ನಾಲ್ಗೆಲ್ಲ ಇನ್ನೂ ಉರಿತಾ ಇದೆ. ಸೊ ನೀವೇನಾದ್ರು ಸ್ಪೈಸಿ ಲವರ್ಸ್ ಆಗಿದ್ರೆ
ಡೆಫಿನೆಟ್ಲಿ ಚಟ್ನಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ನಿಮಗೆ ಸೊ ರೈಸ್ ಬಾತ್ ನೋಡ್ಬೋದು ಅಲ್ಲಲ್ಲಿ ತರಕಾರಿ ಹಾಕಿದ್ದಾರೆ ಫುಲ್ ಬಿಡಿಬಿಡಿಯಾಗಿದೆ ರೈಸ್ ಟೇಸ್ಟ್ ಮಾಡೋಣ ರೈಸ್ ಬಾತು ಒಳ್ಳೆ ಫ್ಲೇವರ್ಸು ಈ ಬಾತಲ್ಲಿ ನಿಮಗೆ ಈ ಹೋಲ್ ಸ್ಪೈಸಸ್ ಹಾಕಿರ್ತಾರೆ ನೋಡಿ ಫಸ್ಟು ತಿಂದಿದ ತಕ್ಷಣ ಅದೇ ಟೇಸ್ಟು ಮತ್ತು ಅದರದೇ ಘಮ ಬರುತ್ತೆ ಆ್ಯಂಡ್ ನೋಡೋಕ್ಕೆ ನಿಮ್ಗೆ ಇಲ್ಲಿ ಸಾಕಷ್ಟು ವೆಜಿಟೇಬಲ್ಸ್ ಹಾಕಿದ್ದಾರೆ ಕ್ಯಾರೆಟು ಬೀಟ್ರೋಟು ಬೀನ್ಸು ಇವೆಲ್ಲ ಇದೆ ಸೊ ಬಾತ್ಗೆ ಒಂಚೂರು ಹುಳಿ ಟಚ್ಚು ಆ ಟೊಮೆಟೋದಿಂದ ಬರುತ್ತೆ ಸೊ ಈ ರೈಸ್ ಬಾತ್ ಬಂದು ಫ್ಲೇವರ್ಫುಲ್ ಆಗಿದೆ ಸೊ ನಿಮ್ಗೇನಾದ್ರು ಸ್ಪೈಸಿ ಬೇಕು ಅಂತಂದರೆ ಸೈಡಲ್ಲಿ ಚಟ್ನಿ ಕೊಟ್ಟಿರ್ತಾರೆ ಚಟ್ನಿ ಜೊತೆ ಮಿಕ್ಸ್ ಮಾಡಿ ತಿನ್ಬೋದು ಆ್ಯಂಡ್ ಸ್ವಲ್ಪ ಡಿಫ್ರೆಂಟಾಗಿ ನೋಟಿಸ್ ಮಾಡಿದ್ದೇನೆಂದರೆ ಇಲ್ಲಿ ಬಾತ್ಗೆ ಬಂದು ಕರ್ಬೇವಿನ ಸೊಪ್ಪಿದೆ ಯೂಶ್ವಲಾಗಿ ನಾನು ನೋಡಿಲ್ಲ ಕರ್ಬೇವಿನ ಸೊಪ್ಪು ಬಟ್ ಇಲ್ಲಿದೆ ಸರ್ ನಿಮ್ಮ ಹೆಸರು ಪ್ರಮೋದ್ 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 ಸರ್ ಹೋಟ್ಲ್ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನಡೆಸ್ತಾ ಇದ್ದೀರಾ ಮೂವತ್ತು ವರ್ಷದಿಂದ ಇದೇ ಜಾಗನ ಇಲ್ಲ ಆ ಜಾಗ ಇದ್ದೀರಾ ನೆಕ್ಸ್ಟ್ ಈ ಜಾಗ ಬಂದಿದ್ದೀರಾ ಬೇರೆ ಕಡೆ ಇತ್ತು ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದ್ದೀರಾ ಸರ್ ತಿಂಡಿ ಏನೇನು ಸಿಗುತ್ತೆ ಇಲ್ಲಿ ಇಡ್ಲಿ ಬಾತು ಪುರಿ ಉದ್ದೋಡೆ ಮಸಾಲೆ ವಡೆ ಮೂರೇ ಐಟಮ್ ಮೂರೇ ಐಟಮ್ ಓಕೆ ಆಮೇಲೆ ಇದು 5 ಗಂಟೆ ಸ್ಟಾರ್ಟ್ ಆದರೆ 11 ಗಂಟೆ ಲಾಸ್ಟ್ ಬೆಳಿಗ್ಗೆ 5 ಗಂಟೆ ಸ್ಟಾರ್ಟ್ ಆದರೆ 11 ಗಂಟೆ ಲಾಸ್ಟ್ 5 ರಿಂದ 11 ಸರಿ ಸರ್ ಆಮೇಲೆ ಇಡ್ಲಿ ಬಂದು ಯಾವ ತರ ಇಡ್ಲಿ ಮಾಡ್ತಾರೆ ಸರ್ ಇಲ್ಲಿ ಓಕೆ ಇಡ್ಲಿ ಓಕೆ ಇಡ್ಲಿ ಚಿಪ್ಲಿ ಇಡ್ಲಿ ಅಂತ ಅಲ್ಲ ಚಿಪ್ಲಿ ಇಡ್ಲಿ ಇದೆಲ್ಲ ನಾ ಮತ್ತೆ ಮಾಡೋದು ಐಟಮ್ ಬುದ್ಧಿ ಪಾ ಬಾತ್ ಪುರಿ ಪ್ರತಿಯೊಂದು ಐಟಮ್ ಇದೇ ಮಾಡೋದು ಓಕೆ ಎಲ್ಲ ಫ್ಯಾಮಿಲಿನೇ ರನ್ ಮಾಡ್ತೀರಾ ಓಕೆ ಓಕೆ ಸರ್ ಆಯ್ತು ಓಕೆ ಸರ್ ನೋಡಿದ್ರಲ್ಲ ಇದು ಬಂದು ಹೋಟೆಲ್ ವಿಕಾಸ್ದು ಒಂದು ವಿಡಿಯೋ ಏನು ಎರಡೇ ಎರಡು ಐಟಮ್ ತಿನ್ಬಿಟ್ಟು ವಿಡಿಯೋ ಮಾಡ್ದ ಅಂತ ಅಂದ್ಕೊಳ್ಬೇಡಿ ಇಲ್ಲಿ ಸಿಗೋದೆ ಬಂದು ಮೂರು ಐಟಮ್ಮು ಇಡ್ಲಿ ಪೂರಿ ಮತ್ತು ಬಾತು ಬಾತು ಮತ್ತು ಇಡ್ಲಿ ಟ್ರೈ ಮಾಡಿದೆ ಪೂರಿ ಖಾಲಿ ಆಗೋಗಿತ್ತು ಸೊ ಸ್ವಲ್ಪ ಜಲ್ದಿ ಬಂದು ನೀವು ಅದನ್ನು ಟ್ರೈ ಮಾಡ್ಬೋದು ಸೊ ಇಲ್ಲಿ ಚಿಬ್ಲು ಇಡ್ಲಿ ಜೊತೆ ಒಳ್ಳೆ ಕಾರವಾದ ಚಟ್ನಿ ಕೊಡ್ತಾರೆ ಸೊ ನೀವೇನಾದ್ರು ಕಾರವಾದ ಚಟ್ನಿ ಮತ್ತು ಒಳ್ಳೆ ಚಿಬ್ಲು ಇಡ್ಲಿ ತಿನ್ಬೇಕು ಅಂತಂದರೆ ಈ ಜಾಗಕ್ಕೆ ಬರ್ಬೋದು ಹಾಗೆ ಬೆಣ್ಣೆ ಕೂಡ ಇಂಟ್ರೊಡ್ಯೂಸ್ ಮಾಡೋ ಐಡಿಯಾ ಇದೆಯಂತೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ರು ಸೊ ಹೋಟೆಲ್ ವಿಕಾಸ್ದು ಅಡ್ರೆಸ್ ಮತ್ತು ಮ್ಯಾಪ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಗೂಗಲ್ ಮಾಡಿದ್ರೆ ಸಿಗಲ್ಲ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು ಸೊ ವಿಡಿಯೋ ಇಲ್ಲಿವರು ನೋಡಿದ್ರೆ ಅಂತಂದರೆ ವಿಡಿಯೋ ಹೋಪ್ಫುಲ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ 25,000 ನಿಯರ್ ಬೈ ಆಗ್ತಾ ಇದೆ ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ಫುಡ್ ರಿವ್ಯೂ ಜೊತೆ ಅಂಟಿಲ್ ದೆನ್ ಸೈನಿಂಗ್ ಔಟ್ ಯುವರ್ ಓಷನ್ ಆಲ್ಸೋ ನನ್ನ ಸಿಟಿಂಗ್ ಪಾಂಡಾ ಬಾಯ್ ಬಾಯ್